ಮುಂದಿನ 5 ವರ್ಷಗಳಲ್ಲಿ ದಾರಿಯಲ್ಲಿ ಅನಾಥ ಮಕ್ಕಳು ಕಾಣಸಿಗದೆ ಅವರ ಸಬಲೀಕರಣ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಇಂದು ಮಿಷನ್ ಮಮತಾ ಹಾಗೂ ಎಲ್ಲಾ ಇನ್ನರ್ ವೇಲ್ ಕ್ಲಬ್ ಸಂಸ್ಥೆಗಳ ವತಿಯಿಂದ ದ್ವಿಚಕ್ರ ಹಾಗೂ ಕಾರು ವಾಹನಗಳ ಜಾಥಾವನ್ನ ನಡೆಸಲಾಯಿತು. ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕೆಎಂ ಶಾಂತರಾಜು ಅವರಿಂದ ಚಾಲನೆಗೊಂಡ ಈ ಜಾಥಾವು ನಗರದ ಸರ್ಕಿಟ್ ಹೌಸ್ನಿಂದ ಆರಂಭಗೊಂಡು ಕುವೆಂಪು ರಸ್ತೆ, ಬಿಹೆಚ್ ರಸ್ತೆ, ಅಮೀರ್ ಅಹಮದ್ ವೃತ್ತ, ನೆಹರು ರಸ್ತೆ, ಅನಂತರ ಗೋಪಿ ವೃತ್ತದಲ್ಲಿ ಸಮಾರೋಪಗೊಂಡಿತು. ಇನ್ನು ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಅನುರಾಧ ಅವರು ಪಾಲ್ಗೊಂಡಿದ್ರು. ನಾಲ್ಕು ಇನ್ನರ್ ವೀಲ್ಗಳ ವತಿಯಿಂದ ನಾವು ನ್ಯಾಷನಲ್ ಲೆವೆಲ್ನ ಒಂದು ಪ್ರಾಜೆಕ್ಟ್ ಇದೆ, ಅದು ಮಿಷನ್ ಮಮತಾ ಅಂತ. ಅದರಲ್ಲಿ ಅನಾಥ ಮಕ್ಕಳನ್ನು ದತ್ತು ಪಡೆಯೋದ್ರ ಬಗ್ಗೆ ಹಾಗೂ ಅನಾಥ ಮಕ್ಕಳಿಗೆ ರಕ್ಷಣೆ ಕೊಡೋದ್ರ ಬಗ್ಗೆ, ಅವರಿಗೆ ಶಿಕ್ಷಣ ಕೊಡೋದ್ರ ಬಗ್ಗೆ ಹಾಗೂ ಅವುಗಳನ್ನು ಅನಾಥ ಪ್ರಜ್ಞೆ ಇಲ್ಲದಂತೆ ನಾವೆಲ್ಲರೂ ಅವ್ರನ್ನ ನೋಡಿಕೊಳ್ಳೋ ರೀತಿಯಲ್ಲಿ ಒಂದು ಪ್ರಾಜೆಕ್ಟನ್ನು ತಗೊಂಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇಂದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಬೇಕಾಗಿ ವಿನಂತಿ. ಪ್ರಜ್ಞಾವಂತ ನಾಗರಿಕರೇ ಸರ್ಕಿಟ್ ಹೌಸ್ ಆವರಣದಿಂದ ದ್ವಿಚಕ್ರ ಮತ್ತು ಕಾರುಗಳ ಬೃಹತ್ ಜಾಥಾವು ಇದೀಗ ಇದೇ ಮಾರ್ಗದಲ್ಲಿ ಆಗಮಿಸುತ್ತಿದ್ದು ಕೈ ಕೈ ನಡೆಸೋಣ. ಇದರ ಉದ್ದೇಶ ಅಂದರೆ ಅನಾಥ ಮಕ್ಕಳ ಸಂರಕ್ಷಣೆ ಮತ್ತು ಅವರನ್ನು ಪೋಷಿಸಬೇಕು ಅನ್ನೋ ಒಂದು ಅರಿವನ್ನು ಜನರಲ್ಲಿ ಮೂಡಿಸಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಹಾಗಾಗಿ ನಮ್ಮ ದ್ವಿಚಕ್ರ ಹಾಗೂ ನಾಲ್ಕು ಚಕ್ರದ ವಾಹನವನ್ನು ನಾವೇ ಮಹಿಳೆಯರೇ ಓಡಿಸಿಕೊಂಡು ಅದರ ಪೋಷಣೆಗಳನ್ನು ವಾಹನದ ಮೇಲೆ ಬರ್ಕೊಂಡು ನಾವು ಸರ್ಕಿಟ್ ಹೌಸಿಂದ ಹೊರಟು ಕುವೆಂಪು ರಸ್ತೆ ಹಾಗೂ ಬಿ ವಿ ಎಸ್ ಸರ್ಕಲ್ ಮತ್ತು ಈ ಶಿವಪ್ಪ ನಾಯಕ ಸರ್ಕಲನ್ನು ಹಾದು ನೆಹರು ರಸ್ತೆಯನ್ನು ಹಾದು ಈಗ ಗೋಪಿನಾಥವನ್ನು ತಲುಪಿದ್ದೀವಿ.